ಇನ್ನು ಮಧ್ಯಂತರ ಬೀರ್ ಮೂಲಕವಾಗಿ ಹೊರಗಡೆ ಬಂದಿರುವಂತಹ ದರ್ಶನ್ಗೆ ಹೊಸದೊಂದು ಸಂಕಷ್ಟ ಶುರುವಾಗಿದೆ. ಚಿಕಿತ್ಸೆ ಹೆಸರಲ್ಲಿ ಬೆಡ್ ರೆಸ್ಟ್ ಪಡಿತಾ ಇರುವಂತಹ ದಾಸನ್ಗೆ ಭಿಕ್ಷಾ ಕೊಡೋದಕ್ಕೆ ಪೊಲೀಸರು ರೆಡಿ ಆಗ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಅಂದರೆ ಮೆಡಿಕಲ್ ಗ್ರೌಂಡ್ನಲ್ಲಿ ಕೊಟ್ಟಿರುವಂಥ ಜಾಮೀನು ರದ್ದು ಮಾಡಬೇಕು ಅಂತೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗುವುದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿದೆ. ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡ್ತೀವಿ. ರಾಮೇಶ್ವರಕ್ಕೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿರೋ ದರ್ಶನ್ ಆರಾಮಾಗಿ ಬೆಡ್ ರೆಸ್ಟ್ ಮಾಡುತ್ತಿದ್ದಾರೆ. ಜೈಲಲ್ಲಿದ್ದಾಗ ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಮುಂದೆ ಅಪಾಯಕ್ಕಾದಿದೆ ಅಂತ ವೈದ್ಯರು ವರದಿ ಕೊಟ್ಟಿದ್ರು. ಇದನ್ನೇ ಅಸ್ತ್ರ ಮಾಡಿಕೊಂಡ್ರು ಏನೋ ಗೊತ್ತಿಲ್ಲ. ಕ್ಯಾಮ್ರಾ ಕಾಣುತ್ತಿದ್ದಂತೆ ಹೆಜ್ಜೆ ಇಡೋದಕ್ಕೂ ದರ್ಶನ್ ವಿಲವಿಲಾ ಅಂತ ಒದ್ದಾಡ್ತಿದ್ರು. ಬೆನ್ನು ನೋವು ಅನ್ನೋದು ಜೀವ ಹಿಂಡ್ತಿದೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡದಿದ್ರೆ ಲಕ್ವ ಹೊಡೆಯೋ ಸಾಧ್ಯತೆ ಇದೆ ಅಂಥೇಳಿ ಕೋರ್ಟ್ನಿಂದ ಜಾಮೀನು ಪಡೆದಿದ್ರು. ಆದರೆ ಜೈಲಿಂದ ಹೊರಬಂದು ತಿಂಗಳು ಆಗ್ತಾ ಬಂತು, ಆದರೆ ಈವರೆಗೂ ಯಾವುದೇ ಟ್ರೀಟ್ಮೆಂಟ್ ಶುರುವಾಗಿಲ್ಲ. ನನಗೆ ಆ ಟ್ರೀಟ್ಮೆಂಟ್ ಬೇಡ, ಈ ಟ್ರೀಟ್ಮೆಂಟ್ ಬೇಡ ಅಂತ ಒಂದೊಂದೇ ಕಥೆ ಹೇಳ್ತಿದ್ದಾರಂತೆ. ಹೇಗೋ ಮಧ್ಯಂತರ ಜಾಮೀನು ಸಿಕ್ಕಿದೆ, ಬೆಡ್ ರೆಸ್ಟ್ ಮಾಡಿದ್ರಾಯ್ತು ಅಂದ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಆದ್ರೀಗ ಪೊಲೀಸರು ಬೀಸಿರೋ ಸುಪ್ರೀಂ ಅಸ್ತ್ರಕ್ಕೆ ದರ್ಶನ್ ಕಂಗಾಲಾಗಿ ಹೋಗಿದ್ದಾರೆ. ಮಧ್ಯಂತರ ಜಾಮೀನಿಗೂ ಎಲ್ಲಿ ಕೊಕ್ಕೆ ಬೀಳುತ್ತೋ ಅಂತ ಕೈ ಕೈ ಹಿಸಿಕೊಳ್ತಿದ್ದಾರೆ. ದಾಸನ ಮಧ್ಯಂತರ ಜಾಮೀನಿಗೆ ಗಂಡಾಂತರ, ಸುಪ್ರೀಂ ಮೆಟ್ಟಿಲೇರಲು ಗೃಹ ಇಲಾಖೆ ಅಂಕಿತ. ದರ್ಶನ್ಗೆ ಬೇಲ್ ಸಿಕ್ಕ ದಿನದಿಂದಲೂ ಪೊಲೀಸರು ಒಂದಲ್ಲ ಒಂದು ರಣತಂತ್ರ ರೂಪಿಸ್ತಾನೇ ಇದ್ರು. ಹೇಗಾದರೂ ಸರಿ ದರ್ಶನ್ ಬೇಲ್ಗೆ ಕೊಕ್ಕೆ ಹಾಕಲೇಬೇಕು ಅಂತ ಶಪಥಕ್ಕೆ ನಿಂತಿದ್ರು. ಹೀಗಾಗಿ ಸುಪ್ರೀಂ ಮೆಟ್ಟಿಲೇರೋಕೆ ಅನುಮತಿ ನೀಡುವಂತೆ ಗೃಹ ಇಲಾಖೆಗೆ ಮನವಿ ಮಾಡಿದ್ರು. ಇದೀಗ ಗೃಹ ಇಲಾಖೆ ಸಮ್ಮತಿ ನೀಡಿದ್ದು ದರ್ಶನ್ಗೆ ನೀಡಿರೋ ಮಧ್ಯಂತರ ಬೇಲ್ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಮ್ಮತಿ ಸೂಚಿಸಿದೆ. ದರ್ಶನ್ ಆಸ್ಪತ್ರೆ ಸೇರಿ ಇಷ್ಟು ದಿನ ಆದರೂ ಯಾವೊಂದು ಸರ್ಜರಿಯೂ ಆಗಿಲ್ಲ. ಹೀಗಾಗಿ ಚಿಕಿತ್ಸೆ ಹೆಸರಲ್ಲಿ ಜಾಮೀನು ಪಡೆದಿದ್ದೇ ಕಂಟಕ ಆದರೂ ಆಗ್ಬೋದು. ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಜಾಮೀನು ಪಡೆದವರು ಎರಡು ವಾರ ಆದರೂ ಸರ್ಜರಿ ಮಾಡಿಸಿಕೊಂಡಿಲ್ಲ. ಹೀಗಾಗಿ ವಕೀಲ ರಘುಪತಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಕಲ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿದ್ದನ್ನು ರದ್ದು ಮಾಡಬೇಕು ಅಂತ ಹೊಸ ದಾಳ ಉರುಳಿಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ. ಅದು ಹೇಳಲಿಕ್ಕಾಗಲ್ಲ, ವಿಕೆನ್ ಬಿಕಾಸ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಅದು ಇಂಟರ್ನೇ ಆಗ್ತದೆ. ಒಟ್ಟಿನಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಹೈಟೆಕ್ ಆಸ್ಪತ್ರೆ ಸೇರಿಕೊಂಡಿದ್ದ ದರ್ಶನ್ಗೀಗ ನಡುಕ ಶುರುವಾಗಿದೆ. ಎಲ್ಲಿ ಮತ್ತೆ ಜೈಲು ಸೇರಬೇಕಾಗುತ್ತೋ ಅಂತ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.